ನಮಸ್ಕಾರ, ಎಟಿವಿ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಪರಣ್ಣ ಮುನವಳ್ಳಿ, ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಗಂಗಾವತಿ ಅವರು, ಆಗಮನದ ನಂತರದಲ್ಲಿ ವಿವರಿಸ್ತಾ ಇದ್ದಾರೆ. ಮಾನ್ಯರೊಂದಿಗೆ ಬಳ್ಳಿ ಚಂದ್ರಕಾಂತ್ ಸರ್ ಅವರು ಹಾಗೂ ದೊಡ್ಡಪ್ಪರವರು ಹೇಳ್ತಾ ಇದ್ದಾರೆ. ಇದೀಗ ಚಿತ್ರಗಳ ಆಗಮನವು ಕೂಡ ಆಗಬೇಕು, ಮಾನ್ಯರ ಆದೇಶವಾಗಿದೆ. ಪಥಸಂಚಲನಗಳ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ, ಕೂಡ ನೆರವೇರಿಸ್ತಾ ಇದ್ದಾರೆ. ಈ ಒಂದು ಪಥಸಂಚಲನದಲ್ಲಿ ಕೆಲಬಸವ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಇದೀಗ ಬಾಲಕಿಯರು ಕೂಡ ನೆರವೇರಿಸ್ತಾ ಇದ್ದಾರೆ. ಇದೀಗ ಆಗಮಿಸುತ್ತಿರುವ ತಂಡ ಸದಸ್ಯ ಜ್ಞಾನ ಸರಸ್ವತಿ ಆಂಗ್ಲ ಮಾಧ್ಯಮ ಶಾಲೆಯ ಆಗಮಿಸ್ತಾ ಇದೆ. ಮಾನ್ಯರ ಸಾರಥ್ಯದಲ್ಲಿ ಚೆನ್ನಬಸವ ಹಿರಿಯ ಪ್ರಾಥಮಿಕ ಶಾಲೆ ಅನುದಾನಿತ ಶಾಲೆ ಗಂಗಾವತಿಯವರು, ನಂತರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಿರಿಯ ಜನಿಕಲ್ ವಿದ್ಯಾರ್ಥಿಗಳು ವಿಶ್ವದ ಪ್ರಪ್ರಥಮ ಧಾರ್ಮಿಕ ಸಂಸತ್ತು ಅನುಭವ ಮಂಟಪವನ್ನು ನಮ್ಮೆದುರಿಗೆ ಪ್ರದರ್ಶನ ನೀಡ್ತಾ ಇದ್ದಾರೆ. ನಂತರದಲ್ಲಿ ವಿಟ್ಲ ಶಾಲೆಯ ಮಕ್ಕಳು ಕರ್ನಾಟಕ ಚೆನ್ನಡಿ ವಿಶ್ವವಿದ್ಯಾಲಯದ ವಿನಾಯಕ ಹಿರಿಯ ಪ್ರಾಥಮಿಕ ಶಾಲೆ ಅನುದಾನಿತ ಶಾಲೆಯ ಮಕ್ಕಳು ಕರ್ನಾಟಕದ ನಾಯಕರ ಒಂದು ಎಲ್ಲ ಶಾಲೆಯ ಶಿಕ್ಷಕ ಬಂಧುಗಳಿಗೂ ಮತ್ತು ಮೂರು ವಿದ್ಯಾರ್ಥಿಗಳು ಅನಂತ ಅನಂತ ಧನ್ಯವಾದಗಳನ್ನು ಆರಿಸುತ್ತಾ ಇದೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಧ್ವಜಾರೋಹಣದ ಸಂದೇಶವನ್ನು ನೀಡಿರ್ತಕ್ಕಂಥ ಮಾನ್ಯ ಶ್ರೀ ಎರಡಿ ಚಂದ್ರಕಾಂತ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಈರೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ 64ನೇ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತನ ವಹಿಸಿದಂಥ ಆ ಒಂದು ಪಾರಿತೋಷಕವನ್ನು ಸಲ್ಲಿಸಲಾಗುವುದು. ಲಯನ್ಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರಿ ಚಂದನಾ ಬೇರ್ಗಿ, ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಕುಮಾರಿ ಟಿ ಸೌಮ್ಯ, ಇನ್ನೂರು ವಿದ್ಯಾರ್ಥಿನಿ ಸರ್ಕಾರಿ ಪ್ರೌಢಶಾಲೆ ಡನಾಪುರದ ವಿದ್ಯಾರ್ಥಿನಿ ಕುಮಾರಿ ರಂಗಮ್ಮ, ಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಮಾನ್ಯ ಶಾಸಕರಾಗಿರುವಂತಹ ಮಾನ್ಯ ಶ್ರೀ ಪ್ರಣ ಮುನವಳ್ಳಿ ಸಾಹೇಬ್ ಅವರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ದೊಡ್ಡಪ್ಪ ಟಿ ಎಸ್ ಐ ಅವರು ಮಾನ್ಯ ಶಾಸಕರ ಅನುಮತಿಯನ್ನ ನಿಜಲಿಂಗಪ್ಪನವರು, ರಾಮಕೃಷ್ಣ ಕಾರಂತ್, ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು, ಹೀಗೆ ಹಲವಾರು ಮಹನೀಯರು ಹೋರಾಟ ಮಾಡಿದ
ಫಲವಾಗಿ ನವೆಂಬರ್ 1, 1973 ಕರ್ನಾಟಕ ರಾಜ್ಯವೆಂದು ಮರುನಾಮಕರಣವಾಯಿತು. ಕನ್ನಡದ ಬಗ್ಗೆ ರಾಷ್ಟ್ರ ಕವಿಗಳಾದ ಕುವೆಂಪುರವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರಿ ಎಂದು ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೆ ನೀಡಿರುತ್ತಾರೆ. ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯದಲ್ಲಿರುವವರಲ್ಲದೆ ಹೊರ ರಾಜ್ಯದಲ್ಲಿರುವ ಮತ್ತು ಹೊರ ದೇಶದಲ್ಲಿರುವ ಕನ್ನಡಿಗರು ಸಹ ರಾಜ್ಯೋತ್ಸವವನ್ನು ಇಂದು ಅತಿ ಹೆಮ್ಮೆಯಿಂದ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಕರ್ನಾಟಕದಲ್ಲಿ ವಾಸಿಸುವ ನಾವು ನೀವುಗಳು ನಮ್ಮ ರಾಜ್ಯದ ಭಾಷೆಯ ಮತ್ತು ಸಂಸ್ಕೃತಿಯನ್ನು ಬೆಳೆಸೋಣ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಯ್ಯುವ ಕೆಲಸವನ್ನು ಸಹ ಮಾಡೋಣ ಎಂದು ಆಸುತ್ತಾ, ಎಲ್ಲರ ತನು ಮನ ಕನ್ನಡವಾಗಿರಲಿ ಎಂದು ಬಯಸುತ್ತಾ, ಭಾಷೆ ಉಳಿಯೋದ್ರಿಂದ ನಮ್ಮ ಭಾಷೆಯಲ್ಲಿ ಕರ್ನಾಟಕ ಪ್ರತಿಯೊಬ್ಬರ ಅರಿವುಳಿವಿನ ಅಸ್ತಿತ್ವ ಉಳಿದಿರತಕ್ಕಂಥ ಕೆಲಸ. ಇವತ್ತು ಕನ್ನಡ ಶಾಲೆಗಳಲ್ಲಿ ಕನ್ನಡವನ್ನ ಕಲಿಸ್ತಕ್ಕಂಥ ಕನ್ನಡ ಶಾಲೆಗಳು ಮುಚ್ಚಿ ಹೋಗತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಈಗ ನಾವೆಲ್ಲರೂ ಹೆಚ್ಚಿಗೊತ್ತು ಹೊತ್ತುಕೊಂಡು ಪ್ರತಿಯೊಬ್ಬರು ಕನ್ನಡವನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಕನ್ನಡವನ್ನ ಮಕ್ಕಳ ಬೆಳೆಸ್ತಕ್ಕಂಥ ಕೆಲಸವನ್ನ ನಾವು ನೀವು ಸೇರಿ ಬಿಡೋಣ. ಹೀಗೆ ಕನ್ನಡ ಭಾಷೆಗಾಗಿ ಇಂದಿನ ಹೋರಾಟ ಮಾಡಿದಂತ ಕನ್ನಡ ಎಲ್ಲ ಹಿರಿಯರು ಪ್ರತಿಯೊಬ್ಬರು ನಮ್ಮ ಭಾಷೆಗೆ ಅರಿವು ಆಸೆಗಾಗಿ ಎಲ್ಲರೂ ಬೆಳೆತಕ್ಕಂಥ ಕನ್ನಡಕ್ಕಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲರೂ ಕನ್ನಡನ ಉಳಿಸಬೇಕು, ಇವತ್ತು ಬೆಳೆಸಬೇಕು, ಕನ್ನಡವನ್ನ ಜಾಗೃತಿಗೊಳಿಸಬೇಕಂತ ಕೆಲಸದಿಂದ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನಾವು ಬೇರೆ ಸ್ಕೂಲ್ಗಳಲ್ಲಿ ಕಲಿಸೋಕಿನ ಮುಂಚೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಕಲಿಸಿ ಕನ್ನಡ ಶಾಲೆಗಳನ್ನ ಉತ್ತೂರ್ಣ ಉನ್ನೋನತ ಅಧಿಕಾರಿಗಳಿಗೆ ಮಾಡ್ತಕ್ಕಂಥ ಕೆಲಸ ನಾವು ಇನ್ನು ಎಲ್ಲ ಸೇರಿ ಕನ್ನಡ ಪರ ಸಂಘಟನೆಗಳಲ್ಲಿ ಕನ್ನಡ ಪರ ಓದ್ತಕ್ಕಂಥ ಪ್ರತಿಯೊಬ್ಬರು ಸೇರಿ ಮಾಡ್ತಕ್ಕಂಥ ಕೆಲಸ ನಾವು ಎಲ್ಲ ಸೇರಿ ಮಾಡಲು ಆಶಿಸಿ ನನ್ನನ್ನು ನಾಲ್ಕು ಮಾತ್ರ ಅವಕಾಶ ಮಾಡಿದ್ರು. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಅನೇಕ ಜನರು ಸಂತರು ನಡೆದಾಡಿದಂತ ಪುಣ್ಯಭೂಮಿ ನಮ್ಮ ಕನ್ನಡ ನಾಡು ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ನಾಡಿನ ಶುಭಾಶಯಗಳನ್ನು ಕೋರಿ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಗಂಗಾವತಿಯ ಉನ್ನತೀಕರಿಸಿದ ಸರ್ಕಾರಿ ಕೇಂದ್ರ ಹಿರಿಯ ಪ್ರಾಥಮಿಕ ಸಿಪಿಎಸ್ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಇಂದು ನಿವೃತ್ತಿಯಾಗುತ್ತಿರುವ ಶ್ರೀಮತಿ ಶಾರದಾ ಟಿಆರ್ ಇವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಯಾಕಂದ್ರೆ ನಾವು ಖಾಸಗಿ ಶಾಲೆಯಲ್ಲಿ ಇದ್ದಾಗ ರೀತಿನೇ ಬೇರೆ, ತುಂಬಾ ಚೆನ್ನಾಗಿದ್ವಿ ಅಲ್ಲೂ. ಅದೇ ರೀತಿ ಇಲ್ಲಿ ಬಂದಾಗ 1 ವರ್ಷ ಅದೇ ರೀತಿ ಆತ್ಮೀಯತೆ ನನಗೆ ಅವ್ರು ತೋರಿಸಿದ್ರು.
ಯಾವಾಗ್ಲೂ ನನಗೆ ಏಕೋಚಂದನೆ ಮಾತಾಡ್ಸಿದ್ರು, ನಿನಗೆ ಚೆನ್ನಾಗಿರು, ಚೆನ್ನಾಗಿ ನಿನ್ನ ಜೀವನ ಚೆನ್ನಾಗಿಟ್ಕೋ. ಬಹಳ ನನಗೆ ಒಂದು ಅಕ್ಕ ಅಕ್ಕ ತಾಯಿ ತರ ನನಗೆ ಅವರೆಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ಅದೇ ರೀತಿ ಒಂದು ಆಡಳಿತಾತ್ಮಕ ಆಗ್ಲಿ, ಒಂದು ಶಾಲೆಯಲ್ಲಿ ಪಾಠ ಬೋಧನೆ ಆಗ್ಲಿ, ಯಾವ್ದರ ಬಗ್ಗೆ ಸಲಹೆ ಕೊಟ್ಟಿದಾರಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಅಷ್ಟು ನನಗೆ ಒಂದು ವರ್ಷದಲ್ಲಿ ನಾನು ಬಹಳ ಕಲ್ತಿದ್ದೀನಿ ಅವ್ರ ಜೊತೆ. ಅವ್ರ ಜೊತೆ ಬಹಳ ಆತ್ಮೀಯವಾಗೂ ಇದ್ದೆ ನಾನು. ಊಟ ಮಾಡ್ಬೇಕಾದ್ರು ಸಹ ಅಷ್ಟೇ ಚೆನ್ನಾಗಿ ಆತ್ಮೀಯವಾಗಿ ನಾವು ಕೂಡಿ ಊಟ ಮಾಡ್ತಾ ಇದ್ವಿ. ಆ ಒಂದು ಕ್ಷಣಗಳನ್ನ ನಾವು ನೆನ್ಸ್ಕೋತಾ ಇರ್ಬೇಕು, ನೆನ್ಸ್ಕೋತಾನೆ ಇರ್ಬೇಕು ಅಂತ ಹೇಳಿದ್ದೀನಿ. ಈ ಒಂದು ಸಿಪಿ ಸ್ಕೂಲಿನ ಒಂದು ವಿಶೇಷವಾದ ಒಂದು ಸರ್ಕಮ್ಟೆನ್ಸ್ ಏನಂದ್ರೆ, ಇಂಥ ಒಂದು ಶಾಲೆ ನಾನು ಈಗಾಗಲೇ ಬಿಟ್ಟು ಸುಮಾರು 14 ವರ್ಷ ಆಗಿರ್ಬೋದು. 14 ವರ್ಷದಲ್ಲಿ ಸುಮಾರು 3-4 ಶಾಲೆಗಳ ಬಗ್ಗೆ ನಾನು ಶಿಕ್ಷಕರ ಬಗ್ಗೆ ಕೂಡ ನಾನು ವರ್ತನೆಗಳನ್ನು ಕಂಡಿದ್ದೇನೆ. ಆದರೆ ಬಾಲಕಂತ ಒಂದು ವಿಷಯ ಏನಂದ್ರೆ, ನಮ್ಮ ಶಾಲೆಯಲ್ಲಿ 30 ಜನ ಶಿಕ್ಷಕರಿದ್ರು ಕೂಡ ಒಂದು ಟೀ ಕಪ್ ಒಂದು ಕ್ಲಾಸಿಗೆ ಹೋಗ್ತಿದ್ದೇನೆ ಹಂಗಂದ್ರೆ. ಹಾಗೆ ಪ್ರತಿಯೊಂದು ಒಂದು ಕುಟುಂಬದ ಸದಸ್ಯರಂತ ನಾವು ಫೀಲ್ ಆಗ್ತಿದ್ದೀವಿ. ಶಾರದಾನಂದ್ ಅಂದ್ರೆ ಇಲ್ಲಿಗೆ ಒಂದು 15 ವರ್ಷ ಇಬ್ರು ನಾವು ಕೂಡಿ ಇಲ್ಲಿ ಕೆಲಸ ಮಾಡಿದ್ವಿ. ನಾವೊಂದು ಅವರಲ್ಲಿರ್ತಕ್ಕಂತ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದ್ರೆ, ಒಂದು ಪ್ರಾಮಾಣಿಕತೆ. ಅವ್ರು ಯಾವ ಒಂದು ಪ್ರಶಸ್ತಿಗೆ ಇದಕ್ಕೂ ಬೆಲೆ ಕೊಡದೆ ಯಾವಾಗಲೂ ನಮ್ಮ ಒಂದು ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಮ್ಮ ಒಂದು ದೇವರ ಒಂದು ನೋಡ್ತಾರಪ್ಪ ನಮ್ಮ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಅವರು ಆಲೋಚನೆ ಮಾಡೋರು. ನಮ್ಮ ಒಂದು ಸರ್ಕಮ್ಟೆನ್ಸ್ ಕೂಡ ಹಾಗೆ ಇತ್ತು. ಸ್ನೇಹಿತರು ಎಲ್ಲ ನೀವು, ನನಗೆ ವೃತ್ತಿ ಬಾಂಧವರು ಹೌದು, ನನ್ನ ಸ್ನೇಹಿತರು ಹೌದು, ನನ್ನ ಆತ್ಮೀಯರು ಹೌದು, ನನಗೆ ಅತ್ಯಂತ ಮನಸ್ಸಿಗೆ ಆಪ್ತರಾದಂತಹ ವ್ಯಕ್ತಿಗಳು ಹೌದು. ಈ ಒಂದು ನಿವೃತ್ತಿ ಅನ್ನೋದು ಸಹಜವಾದ ಪ್ರಕ್ರಿಯೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವಿಗು ಒಂದು ಆರಂಭ ಇದ್ದಂತೆ ಒಂದು ಕೊನೆ ಇರುತ್ತೆ, ಮುಕ್ತಾಯ ಇದ್ದೇ ಇರುತ್ತೆ. ಅದರಾಗೆ ನಂದು ಕೂಡ ವೃತ್ತಿ ಜೀವನದ ಒಂದು ಮುಕ್ತಾಯದ ಹಂತ ಇದು. ಆದರೆ ನಾನು ಯಾವತ್ತೂ ಇದನ್ನ ಏನಂದ್ರೆ, ನನ್ನ ಜೀವನದಲ್ಲಿ ನಾನು ಎಲ್ಲವನ್ನೂ ಪಾಸಿಟಿವ್ ಆಗಿ ಒಂದು ಸ್ವೀಕರಿಸುವಂತ ಮನೋಭಾವ ನನಗೆ ಆ ದೇವರು ಕೊಟ್ಟಿದ್ದಾನೆ. ಹಾಗೆ ನಾನು ಈ ನಿವೃತ್ತಿ ಅನ್ನೋದನ್ನ ನಾನು ಒಂದು ಧನಾತ್ಮಕವಾಗಿ ಯೋಚನೆ ಮಾಡ್ತೇನೆ. ಯಾಕೆಂದ್ರೆ ಜೀವನದಲ್ಲಿ ಅನೇಕ ಮಜಲುಗಳನ್ನು ನಾವು ನೋಡ್ತೇವೆ. ಒಂದೊಂದು ಮಜಲಿನ ಮುಕ್ತಾಯ ಇನ್ನೊಂದು ಒಂದು ಮಜಲಿನ ಆರಂಭ ಅಂತ ನಾನು ತಿಳ್ಕೊತೇನೆ. ಇದರಲ್ಲಿ ನನಗೆ ಯಾವುದೇ ಒಂದು ಬೇಸರ ಆಗಲಿ, ನೋವಾಗಲಿ, ಎಂಥದ್ದು ನನಗೆ ಕಾಣಿಸ್ತಾ ಇಲ್ಲ. ಒಂದು ರೀತಿ ನನಗೆ ಸಂತೋಷ ಇದೆ. ನಿಮ್ಮೆಲ್ಲರನ್ನ ನೋಡಿದಾಗ ನನಗೆ ಒಂದು ರೀತಿ ಬಹಳಷ್ಟು ಖುಷಿ ಆಗ್ತಾ ಇದೆ. ನಾನು ಇವತ್ತು ಬೀಳ್ಕೊಡುಗೆ ಸಮಾರಂಭ ಇದ್ರು ಕೂಡ ನಾನು ಶಾಲೆಯೊಳಗೆ ಪ್ರವೇಶ ಮಾಡ್ತಿದ್ದಂಗೆ ನನಗೆ ಏನೋ ಮತ್ತೆ ನಾನು ನಿವೃತ್ತಿ ಆಗಿದೆ ಅಂತ ಅನಿಸ್ತಾನೆ ಇಲ್ಲ ನನಗೆ. ಎಲ್ಲರೂ ನಮ್ಮೂರಲ್ಲೇ ಇಲ್ಲಿ ಸೇರಿದ್ದಾರೆ, ನಾನೇ ನಿವೃತ್ತಿ ಆಗ್ತೀನಿ ಅಂತ. ಮನುಷ್ಯನಿಗೆ ನಿವೃತ್ತಿ ಇರ್ಬೋದು, ಆದರೆ ಪ್ರವೃತ್ತಿಯಿಂದ ನಿವೃತ್ತಿ ಇರಲ್ಲ. ನೀವೆಲ್ಲರೂ ನನ್ನ ಆತ್ಮೀಯರಾಗಿ ನಾನು ಯಾವತ್ತೂ ನನ್ನ ಜೊತೆಗಿರ್ತೀನಿ ಅನ್ನೋ ಒಂದು ಯೋಚನೆನೇ ನನಗೆ ಏನಂದ್ರೆ ಉತ್ಸಾಹ ಕೊಡುತ್ತೆ. ಅದು ಯಾವತ್ತೂ ನನಗೆ ಬೇಜಾರಾಗ್ಲಿಕ್ಕೆ ಅವಕಾಶ ಕೊಡಲ್ಲ. ಆ ತರದ ಪ್ರವೃತ್ತಿನಲ್ಲಿ ನಾನು ಇರೋದ್ರಿಂದ ಈ ನಿವೃತ್ತಿಯನ್ನು ಕೂಡ ನಾನು ಬಹಳ ಸಂತೋಷವಾಗಿ ಸ್ವೀಕಾರ ಮಾಡಿದ್ದೇನೆ. ಹಾಗೆ ನನ್ನ ಒಂದು ಕರೆಗೆ ಹೋಗ್ಬಿಟ್ಟು ಇಲ್ಲೆಲ್ಲರೂ ನನ್ನ ಆತ್ಮೀಯರು ಒಬ್ಬೊಬ್ಬರು ಮಗ ನೋಡ್ತಾ ಇದ್ದು ನನಗೆಲ್ಲ ನೆನಪಾಗುತ್ತೆ ನಿಮ್ಮ ಜೊತೆ ಕಳೆದಂಥ ಸಮಯ. ಅದು ನಿಜವಾಗ್ಲೂ ಅತ್ಯಮೂಲ್ಯವಾದದ್ದು, ಮತ್ತು ಮತ್ತೆ ಬರಲಾರದಂಥದ್ದು, ಮತ್ತು ಅದು ಯಾವಾಗಲೂ ಚಿರಸ್ಮರಣೀಯವಾದದ್ದು. ಈ ಶಾಲೆಯ ವಾತಾವರಣವೇ ಇದೆ ಅಂತ ನನಗೆ ಅನಿಸುತ್ತೆ. ನಾನು ಈ ಶಾಲೆ ನನ್ನ ವೃತ್ತಿ ಜೀವನದಲ್ಲಿ 28 ವರ್ಷ ಸೇವೆಯಲ್ಲಿ ನಾನು 24 ವರ್ಷ ಇದೇ ಶಾಲೆಯಲ್ಲೇ ಕಳೆದೆನು. ಈ ಒಂದು 24 ವರ್ಷಗಳಲ್ಲಿ ಎಷ್ಟೋ ಜನ ನಿವೃತ್ತಿನೂ ಆಗಿ ಹೋದ್ರು, 4-5 ಮುಖ್ಯೋಪಾಧ್ಯಾಯರು ಕೂಡ ಈ ಶಾಲೆಯಿಂದ ಹೋದ್ರು. ನಾನು 5-6 ಜನ ಮುಖ್ಯೋಪಾಧ್ಯಾಯರ ಕೈ ಕೆಳಗೂ ಕೆಲಸ ಮಾಡಿದ್ದೇನೆ. ಮತ್ತು ಎಲ್ಲ ಇದು ನೀವು ನಿವೃತ್ತಿ ಹೊಂದಿದವರು ಹೋದಂಗೆಲ್ಲ ಸಣ್ಣ ಸಣ್ಣವರು ಬಂದು ಜಾಯಿನ್ ಆಗ್ತಾ ಇದ್ರು. ನೀರು ಏನಿದೆ ಅಂದ್ರೆ ಹರಿತಾ ಇರುತ್ತೆ, ನೀರು ಹರಿಯುವ ನೀರು ಮುಂದೆ ಸಾಕ್ತಾ ಇರುತ್ತೆ, ಹೊಸ ನೀರು ಬಂದು ಸೇರ್ಕೊಳ್ತಾ ಇರುತ್ತೆ. ಹಾಗೆ ಎಲ್ಲ ಸಣ್ಣ ಸಣ್ಣವ್ರ ಜೊತೆನೂ ನಾನು ಅಷ್ಟೇ ಒಂದು ಆತ್ಮೀಯವಾಗಿ ನಾನು ಅವ್ರ ಜೊತೆ ಬೆರೆಸಿದ್ದೆ. ಅವರೆಲ್ಲ ಚಿಕ್ಕವರು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನ್ಗಿಂತ ಸಣ್ಣವರು, ಅವ್ರಿಗೇನ್ ತಿಳಿತದ ಅಥವಾ ಅವ್ರು ನಾನು ಹೇಳ್ದಂಗೆ ಕೇಳ್ಬೇಕು ಈ ತರ ಭಾವನೆ ನನ್ನಲ್ಲಿ ಯಾವತ್ತೂ ಇಲ್ಲ. ನನ್ನಲ್ಲಿ ಏನಿರ್ತಾ ಇತ್ತು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದಷ್ಟೇ. ಪ್ರತಿಯೊಬ್ಬರಲ್ಲಿ ಕೂಡ ಅವ್ರದೇ ಆದ ವ್ಯಕ್ತಿತ್ವ ಇರುತ್ತೆ, ಅವ್ರದೇ ಆದ ಒಂದು ವಿಚಾರಧಾರೆಗಳಿರ್ತವೆ. ಅದನ್ನೆಲ್ಲವನ್ನು ಗೌರವಿಸಿ ಅವರೆಲ್ಲರ ಜೊತೆ ಒಟ್ಟೊಟ್ಟಿಗೆ ಹೋಗ್ಬೇಕು ಅನ್ನೋದೇ ನನ್ನ ಒಂದು ಮನೋಭಾವ ಆಗಿತ್ತು. ಆ ಥರ ನಾನು ನಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಹಾಗೆ ನನಗೆ ಈ CPS ಶಾಲೆ ನನಗೆ ಬಹಳ ಒಂದು ವೃತ್ತಿ ಜೀವನದಲ್ಲಿ ಅತ್ಯಂತ ಒಂದು ತೃಪ್ತಿಯನ್ನು ತಂದಂತ ಶಾಲೆ. ಬಹಳಷ್ಟು ಸೇವೆ ನಾನು ಸಲ್ಲಿಸಿರೋದ್ರಿಂದ ನನಗೆ ಇದು ನನಗೆ ಮಾತೃಶಾಲೆ ತರ, ನನಗೆ ತವರು ಮನೆ ತರ ಇದೆ. ನಾನು ನನ್ನ ಜೀವನದಲ್ಲಿ ಒಂದು 1 ವರ್ಷ ನಾನು ಮುಖ್ಯೋಪಾಧ್ಯಾಯರಾಗಿ ಬೇರೆ ಶಾಲೆಗೆ ಹೋದಾಗ ಮತ್ತೆ ವಾಪಸ್ ಇದೇ ಶಾಲೆಗೆ ಬರಬೇಕಂದಾಗ ನನಗೆ 2-3 ಶಾಲೆಗಳನ್ನು ಆಯ್ಕೆ ಮಾಡೋದು ಅವಕಾಶ ಇದ್ರು ಕೂಡ ನಾನು ಹೆಂಗೆ ಹೆಣ್ಮಕ್ಳಿಗೆ ಕಷ್ಟ ಬಂದಾಗ ತವರು ಮನೆಯೇ ನೆನಪಾಗುತ್ತೋ ಅದರಂಗೆ ನನಗೂ ಕೂಡ ಇದೇ ಶಾಲೆ ನೆನಪಾಯ್ತು. ನಾನು ಹೋದ್ರೆ ಮತ್ತೆ ಇದೇ ಶಾಲೆಗೆ ಹೋಗ್ಬೇಕು ಅಂತ ನಾನು ಇದೇ ಬಂದೆ.
ಕೇಂದ್ರ ಬಿಂದು ಆಗಿರತಕ್ಕಂಥ ಸಹೋದರಿಯ ರೂಪದಲ್ಲಿ, ತಾಯಿಯ ರೂಪದಲ್ಲಿ, ಹಾಗೂ ನನಗೆ ಬಲಗೈಯಾಗಿ ಇರತಕ್ಕಂಥ ಶಾರದಾ ಮೇಡಮ್ ಅವರ ಒಂದು ಈ ಸರಳ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಳ್ಳೋಕೆ ನನಗೆ ಮನಸ್ಸಿರಲಿಲ್ಲ. ಯಾಕಂದ್ರೆ ಅವ್ರನ್ನ ಬಿಟ್ಕೊಡೋಕೆ ನನಗೆ ಮನಸ್ಸಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ಹೊರತಾಗಿ ನಮ್ಮ ಸ್ಟಾಫ್ ಎಲ್ಲ ಸರ್ ಬೀಳ್ಕೊಡ್ಸೋ ಮಾಡೋಣ ನನ್ನ ಮನಸ್ಸೇ ಇಲ್ಲ. ಅವ್ರನ್ನ ಬೀಳ್ಕೊಟ್ರೆ ಅವ್ರು ಹೋಗ್ಬಿಡ್ತಾರಲ್ಲ, ಇರಲಿ ಅವ್ರು ಇನ್ನೂ ನಮ್ಮ ಶಾಲೆಗೆ ಅಂತಕ್ಕಂಥ. ಹಂಗಾಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ ಶಾರದಾ ಮೇಡಮ್ ಅವರು ಉತ್ಸಾಹಿಗಳು, ಹಾಗೂ ನಿಷ್ಠುರವಾದಿಗಳು. ಯಾವುದೇ ಒಂದು ನಾವು ಸಭೆಯಲ್ಲಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರವರು ಅದು ಈ ಸಮಯದಲ್ಲಿ ಯಾಕಂದ್ರೆ ಕೆಲವೊಂದು ನೆನಪುಗಳಾಗ್ತವೆ. ಅವರು ನೀಡಿರ್ತಕ್ಕಂಥ ಸಹಕಾರ, ನೀಡಿರ್ತಕ್ಕಂಥ ಧೈರ್ಯ, ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು. ಸರ್ ನೀವ್ಯಾಕೆ ಮಾಡ್ಬೇಕ್ರಿ, ನಾವು ಅದೀವ್ರಿ ಸರ್, ನೀವೇಂತ ಧೈರ್ಯ ಮಾಡ್ಕೊಬೇಡಿ ಸರ್, ಯಾರಿಗೆ ಏನು ತಕ್ಕೊಬೇಡಿ ಸರ್. ಇಲ್ರಿ ಮೇಡಮ್ ಅವ್ರು, ಇಲ್ರಿ ಮೇಡಮ್ ಅವ್ರು, ನಾನೇ ಅವ್ರು ಏನಪ್ಪ ಅಂತ ಉಗ್ರ ರೂಪದಲ್ಲಿರ್ತಕ್ಕಂಥ ಶಾರದಾ ಮೇಡಮ್ ಅವ್ರನ್ನ ಶಾಂತ ರೂಪಕ್ಕೆ ಏನಪ್ಪ ತರೋ ಪ್ರಯತ್ನ ಮಾಡಿ ಅಂಥವ್ರನ್ನ ಇವತ್ತು ಒಂದು ಸರ್ಕಾರದ ಆದೇಶ ಯಾರ ಕೈಯಲ್ಲಿ ಏನಪ್ಪ ನೀಡುವಂತಿದ್ದಿಲ್ಲ, ಅವರನ್ನ ಈ ಸಿ ಪಿ ಎಸ್ ಶಾಲೆಯಿಂದ ಬೀಳ್ಕೊಡಕ್ಕೆ ಇಡೀ ನಮ್ಮ ಸಿಬ್ಬಂದಿಗೂ ಹಾಗೂ ಮಕ್ಕಳಿಗೆ ಯಾರಿಗೂ ಮನಸ್ಸಿಲ್ಲ. ಆದರೂ ಅನಿವಾರ್ಯ ಕಾರಣದ ನಿಮಿತ್ತ ಅವರು ಮಾಡಿದಂಥ ಈ ಶಾಲೆಯಲ್ಲಿ ಹಲವಾರು ಘನಕಾರ್ಯಗಳು, ಒಳ್ಳೆ ಉತ್ತಮ ಮಕ್ಕಳಿಗಷ್ಟು ಕೂಡ ಬೇಕಾಗಿದ್ದರು. ಅಕ್ಷರದಾಸವ ಈಗ ಅವ್ರು ಹೋಗ್ತಾರಂತ ನನಗೆ ಭಾಳ ಭಾಳ ಚಿಂತೆಗೆ. ನಾನು ಶಾರದಾ ಮೇಡಮ್ ಬರಿದ್ರಪ್ಪ ಅಂತಂದ್ರೆ ಅಕ್ಷರದಾಸವ ಕಡೆ ನಾನು ಲಕ್ಷ್ಯ ಇರ್ತಿದ್ದಿಲ್ಲ, ಅವರು ಆ ಕಡೆ ನೋಡ್ಕಿತ್ತಿದ್ರು. ಹೋಗಿ ಎಲ್ಲ ಏನಪ್ಪ ಅಂದ್ರೆ ಅಡುಗೆ ರುಚಿ ರುಚಿಯಾದಂಥ ಅಡುಗೆ ಮಾಡಿಸ್ತಿದ್ರು. ಈಗ ಅವ್ರು ಹೋದ್ಮ್ಯಾಗ ಯಾರಿಗೆ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥದ್ದೊಂದು ನನಗೆ ಚಿಂತೆ, ಹಲವಾರು ಚಿಂತೆಗಳು ಕಾಡ್ತಾವ. ಹಂಗಾಗಿ ಅವರು ಇರುವಲ್ಲಿವರೆಗೂ ಈ ಶಾಲೆಯ ಹಿರಿಯ ಶಿಕ್ಷಕಿಯರಾಗಿ, ಮಾರ್ಗದರ್ಶಿಗಳಾಗಿ, ಮಕ್ಕಳಿಗೆ ಅಚ್ಚು ಮೆಚ್ಚಿನ ಶಿಕ್ಷಕಿಯಾಗಿ, ಒಳ್ಳೆಯ ಶಿಕ್ಷಕರೊಂದಿಗೆ ಎಲ್ಲರೂ ಅಂತ ನಮ್ಮ ಬಳಗಕ್ಕೆ ಒಂದು ಮಾದರಿ ರೂಪದಲ್ಲಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ದೇವರು ಅವರಿಗೆ ಮುಂದಿನ ಐಶ್ವರ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅತಿ ಹೆಚ್ಚು ಆದಾಯ ತೆರಿಗೆ ಹೊಂದಿರುವಂತಹ ಗಂಗಾವತಿ ನಗರದಲ್ಲಿ ನೂತನವಾಗಿ ಆರ್ಟಿಒ ಕಚೇರಿ ಕಟ್ಟಡವನ್ನು ಪ್ರಾರಂಭಿಸುವಂತೆ ಕನ್ನಡ ಜಾಗೃತಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾದ ಎಂ ಶಶಿಧರ ಸ್ವಾಮಿ ಶಾಸಕರಿಗೆ ಒತ್ತಾಯಿಸಿದ್ದಾರೆ. ಈ ಕುರಿತು ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಪ್ರತಿಕ್ರಿಯೆ ನೀಡಿದ ಕನ್ನಡ ಜಾಗೃತಿ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ಸಮಾಜದ ಹುಟ್ಟು ಹೋರಾಟಗಾರರು, ಗಂಗಾವತಿ ನಗರದ ಹಿರಿಯ ವಾಣಿಜ್ಯೋದ್ಯಮಿಗಳಾದ ಎಂ ಶಶಿಧರ ಸ್ವಾಮಿಯವರು ಮಾತನಾಡಿ, ಕೊಪ್ಪಳ ಮತ್ತು ಸಿಂಧನೂರು ಮಧ್ಯಭಾಗದಲ್ಲಿ ಬರುವಂತಹ ನಮ್ಮ ಭತ್ತದ ನಾಡು ವಾಣಿಜ್ಯ ರಂಗದಲ್ಲಿ ಅತಿ ಹೆಚ್ಚು ಆದಾಯವನ್ನು ನೀಡುತ್ತಿರುವ ಗಂಗಾವತಿ ನಗರದಲ್ಲಿ ಶೀಘ್ರದಲ್ಲಿಯೇ ಶಾಸಕರು ಎಚ್ಚೆತ್ತುಕೊಂಡು ನೂತನ ಆರ್ಟಿಒ ಕಚೇರಿ ಕಟ್ಟಡವನ್ನು ಸ್ಥಾಪಿಸುವಂತೆ ಶಾಸಕರಿಗೆ ಬಲವಾಗಿ ಒತ್ತಾಯಿಸಿದ್ದಾರೆ. ಎಲ್ಲರ ಪರವಾಗಿ ಒಂದು ವಿಷಯ ಏನು ಕೇಳಬೇಕಂದ್ರೆ, ನಮ್ಮ ಗಂಗಾವತಿಯಲ್ಲಿ ಆರ್ಟಿಒ ಆಫೀಸ್ ಇತ್ತು, ಅದನ್ನು ಆ ಕೊಪ್ಪಳಕ್ಕೆ ಹೋಯ್ತು ಡಿಸ್ಟಿಕ್ ಆದಮೇಲೆ ಏ ಆರ್ಟಿಒ ಮಾಡಿ ಆಫೀಸ್ ಆಗಬೇಕು. ನಮ್ಮ ಗಂಗಾವತಿ ಎಲ್ಲ ತಾಲೂಕಿಂದ ಒಂದು 20% 30% 80-70% ರೆವಿನ್ಯೂ ನಮ್ಮ ಗಂಗಾವತಿಯಿಂದ ಹೋಗ್ತಾ ಇದೆ. ಅತಿ ಶೀಘ್ರವೇ ಮಾಡಿಕೊಡಬೇಕು ತಮ್ಮಲ್ಲಿ ನಾನು ಮನವಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೆ. ಸ್ಥಳದಲ್ಲಿಯೇ ಉಪಸ್ಥಿತರಿದ್ದ ಶಾಸಕರು ಮಾತನಾಡಿ, ನಗರದ ಜನತೆಯ ಆಶಯದಂತೆ ಗಂಗಾವತಿ ನಗರದಲ್ಲಿ 1 ತಿಂಗಳ ಒಳಗಡೆ ನೂತನ ಆರ್ಟಿಒ ಕಚೇರಿ ಮಂಜೂರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸುವುದಾಗಿ, ಜೊತೆಗೆ ನಗರದಲ್ಲಿ ಆರ್ಟಿಒ ಕಚೇರಿ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಭರವಸೆ ನೀಡಿದರು. ಮೊನ್ನೆ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಾರಿಗೆ ಸಚಿವರು ಅಂತ ಲಕ್ಷ್ಮಣ ಸವದಿ ಅವರಿಗೆ ಇದ್ರ ಬಗ್ಗೆ ನಾನು ಕಂಡಿದ್ದೀನಿ. ಏನಂದ್ರೆ ನಮ್ಮಲ್ಲಿ ಹೆಚ್ಚಿನ ಕಲೆಕ್ಷನ್ ಇವತ್ತು RTO ಇರಲಿ, APMC ಇರಲಿ, KEB ಇರಲಿ, ಯಾವುದೇ ಹೆಚ್ಚಿನ ಕಲೆಕ್ಷನ್ ಆಗೋದು ಗಂಗಾವತಿ ಭಾಗದಿಂದ. ಆದ ಕಾರಣ ಕೂಡಲೇ ಇಲ್ಲಿ RTO ಆಫೀಸು ಮಾಡಲೇಬೇಕನ್ನುವಂಥ ಮಾತನ್ನು ಹೇಳಿದ್ದೀನಿ. ಅದಕ್ಕೂ ಅವರು ಸ್ಪಂದನೆ ಮಾಡಿದ್ದಾರೆ, ಆದಷ್ಟು ಬೇಗನೆ ಆ ಕೆಲಸ ಮಾಡ್ತೀನಿ. ಯಾಕಂದರೆ ಲಾರಿ ಅಥವಾ KEB ಅಥವಾ APMC ಹೆಚ್ಚಿನ ರೀತಿಯಲ್ಲಿ ಕಟ್ಟವರು ಅಥವಾ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಕ್ಕೆ ಸಂದಾಯವಾಗೋದು ಅಂದರೆ ಗಂಗಾವತಿಯಿಂದ ಮಾತ್ರ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಆದಷ್ಟು ಬೇಗನೆ ERTO ಆಫೀಸ್ ಗಂಗಾವತಿಗೆ ಬರುವ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತೀವಿ.
ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಮತ್ತು ಸಿಬಿಎಸ್ ಕೋಚಿಂಗ್ ಸೆಂಟರ್ ಮಲ್ಲಿಕಾರ್ಜುನ ಮಠ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಎಂಎನ್ಎಂ ಪ್ರೌಢಶಾಲೆಯಲ್ಲಿ 27ನೆಯ ಅಖಿಲ ಕರ್ನಾಟಕ ಮಕ್ಕಳ ವಿಜ್ಞಾನ ಸಮಾವೇಶದ ಪ್ರಯುಕ್ತ ಶಿಕ್ಷಕರಿಗಾಗಿ ಪೂರ್ವಭಾವಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಮತ್ತು ಸಿಬಿಎಸ್ ಕೋಚಿಂಗ್ ಸೆಂಟರ್ ಮಲ್ಲಿಕಾರ್ಜುನ ಮಠ ಇವರ ಸಂಯುಕ್ತಾಶ್ರಯದಲ್ಲಿ ಎಂಎನ್ಎಂ ಪ್ರೌಢಶಾಲೆಯಲ್ಲಿ 27ನೆಯ ಅಖಿಲ ಕರ್ನಾಟಕ ಮಕ್ಕಳ ವಿಜ್ಞಾನ ಸಮಾವೇಶದ ಪ್ರಯುಕ್ತ ಶಿಕ್ಷಕರಿಗಾಗಿ ಪೂರ್ವಭಾವಿ ತರಬೇತಿ ಕಾರ್ಯಾಗಾರವನ್ನು ಡಿವೈಎಸ್ಪಿಗಳಾದ ಡಾಕ್ಟರ್ ಬಿಪಿ ಚಂದ್ರಶೇಖರ್ ಅವರು ಉದ್ಘಾಟಿಸಿದರು. ನಾನು ಫುಲ್ ಟೈಮ್ ಓದುವನು, ಪಾರ್ಟ್ ಟೈಮ್ ಪೊಲೀಸ್ ಆಗುತ್ತೀನಿ. ನಾನು ಪಾರ್ಟ್ ಟೈಮ್ ಪೊಲೀಸ್ ಮ್ಯಾನ್ ಅಂಡ್ ಫುಲ್ ಟೈಮ್ ರೀಡರ್. ಲೆಟ್ ಅಸ್ ಸೇ ರೀಡರ್, ಐ ಆಮ್ ಎ ಫುಲ್ ಟೈಮ್ ರೀಡರ್ ಅಂಡ್ ಪಾರ್ಟ್ ಟೈಮ್ ಪೊಲೀಸ್ ಥರ ಆಗ್ತೀನಿ. ಇಟ್ ಗಿವ್ಸ್ ಮೀ ಇಮ್ಮೆನ್ಸ್ ಪ್ಲೆಜರ್. ಸರೋಜ್ನವ್ರು ಹೇಳ್ತಾರೆ, ಊರಿಗೆ ದಾರಿಯೇನು, ಆರು ತೋರಿದರೇನು, ಸಾರಾಯದ ನಿಜವ ತೋರುವಾದರೂ ತಾನಾದರೇನು ಅಂತ. ವಾಟ್ ಮ್ಯಾಟರ್ಸ್ ಇಫ್ ಎನಿಬಡಿ ಗೈಡ್ ಸೈಸ್ ಟುವರ್ಡ್ಸ್ ದ ಟ್ರೂತ್. ದೇ ಆರ್ ಅವರ್ ಟೀಚರ್, ದೇ ಆರ್ ಅವರ್ ಮೆಂಟರ್, ದೇ ಆರ್ ಅವರ್ ಗೈಡ್, ದೇ ಆರ್ ಅವರ್ ರಿಯಲ್ ಟೀಚರ್ಸ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದರಲ್ಲೇ ಆ ಒಂದು ಏನು ತೃಪ್ತಿ ಸಿಗ್ತದೆ. ಜಗತ್ತಲ್ಲಿ ಯಾವುದು ಇಲ್ಲ ಅಂತ ಅಂದ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಿದ್ರೆ ಸೋಮಶೇಖರ್ ಗೌಡರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಅವಾಗಲೂ ಅಲ್ಲಿ ಕರಿತಿರ್ತಾರೆ. ಏನೋ ನಮ್ಮ ಅವರ ಏನೋ ನಾನೇನು ಅವ್ರ ಊರು ಅಲ್ಲ, ಅವ್ರ ಕೇರಿನೂ ಅಲ್ಲ, ಮತ್ತು ಅವ್ರ ವೃತ್ತಿಗೂ ಸಂಬಂಧ ಇಲ್ಲ. ಏನೋ ಒಂದು ಸಹೋದರರ ಥರ ಏನೋ ಒಂದಕ್ಕೊಂದು ತಾಳೆ ಇದವಲ್ಲಪ್ಪ ಅಂತ ಅನ್ಕೊಳ್ತದೆ. ನಾವು ನೀವು ಮನಸ್ಸಿನ ಬೆಳವಣಿಗೆ ಮತ್ತು ದಶಾವತಾರ ಒಂದಕ್ಕೊಂದು ಕೋರಿಯೇಟ್ ಮಾಡಿ ಯಾವಾಗಾದರೂ ಇದೆಲ್ಲ ತರ್ಕ ನೀವು ಮಾಡಿದ್ರೆ ಗೊತ್ತಾಗ್ತದೆ ಹೆಂಗೆ ವಿಜ್ಞಾನ ಡೆವಲಪ್ ಆಯಿತು, ಅದಾಯ್ತು ಇದಾಯ್ತು ಇದಾಯ್ತು ಅಂತ. ಅದಕ್ಕೆ ಇಂಥದ್ದೆಲ್ಲ ಆಗಾಗ್ಗೆ ಮಾಡಬೇಕು. ಶಿಕ್ಷಕರು ವಾಲಂಟಿಯರ್ ಆಗಿ ಬಂದರೆ ಕೊನೆಗೆ ಯಾರು ಹೇಳ್ಕೊಡ್ಲಿಲ್ಲ ಅಂತ ಹೇಳ್ಕೊಡ್ರಿ, ನಮ್ಮ ಮಕ್ಕಳಿಗಾರು ಹೇಳ್ಕೊಡೋಕ್ಕಾಗ್ತದೆ. ಇಲ್ಲ, ನಾನು ಪೊಲೀಸ್ ಅಂತ ಕರ್ಕೊಂಡೋಗಿನ ಅಂತ ಯಾರು ತಿಳ್ಕೊಂಡಿದ್ರು, ಆದರೆ ಕರ್ಕೊಂಡೋಗಿದ್ದ ನಾನು ಪೊಲೀಸ್ ಅಂದಿನ ಅಂತ ಕರ್ಕೊಂಡೋಗಿ. ನಾನು ಸ್ಟೂಡೆಂಟ್ ಇದ್ದ, ಅವನು ಮೇನ್ ಟೂರಿಸ್ಟು, ಕರ್ಕೊಂಡೋಗಿ ಸರ್ ನಾನು ಸ್ಟೂಡೆಂಟ್ ಇದ್ದೀನಿ ಸರ್ ಅಂತ ಹೇಳಿದೆ. ಆ ಒಂದು ಇದೈತಲ್ಲ ಬಾಂಧವ್ಯ ಬಂಧನ, ನಿಜವಾಗ್ಲೂ ಇದು ಜೀವನದ ನಿಜವಾದ ಅರ್ಥ ಅಂತ ಅನ್ಕೊಂಡಿದ್ದೀನಿ. ನಾನು ದಿವಸನೂ ಬಂದ್ಬಿಟ್ಟಿದ್ದೀನಿ, ನಮ್ಮ ಎಳ್ಕೊ ಬಂದಿದೆ ಎಲ್ಲೋ ಇಲ್ಲೋ ಸ್ವಲ್ಪ ದಿವಸ ಗಂಗಾವತಿ ನೀವು ಅನ್ನ ತಿನ್ನಬೇಕು ಅಂತ ಹೇಳಿ ಇದು ನೀವೆಲ್ಲ ಇದ್ರಿ ವಿಜ್ಞಾನ ಶಿಕ್ಷಕರು ಎಲ್ಲ ಇದ್ರಿ ಒಂದು ಹೇಳ್ತೀನಿ. ಭಾಳ ಜನ ಎಲ್ಲ ಹೇಳ್ತಾರೆ ಅದಾಗಿದೆ ಇದಾಗಿದೆ ಅಂತ. ಎಲ್ಲೋ ಆಯಿತು ಮನೆಗೆ ಯಾರೋ ಸತ್ರು, ಈ ಮನೆ ಖಾಲಿ ಮಾಡು, ಅಲ್ಲಿ ಬಿಡು, ಅದಾಗಿದೆ ಬೆಂಕ್ ಕಟ್ಟು ಬಂತು ಇದು ಬಂತು, ಈ ವಿಜ್ಞಾನ ಇಷ್ಟೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನಾನು. ಆದರೂ ಸಹಿತ ನಾವು ಓದಿ ನಮಗೆ ಎಲ್ಲ ವಾಸ್ತು ಸರಿ ಮಾಡಿದ ಮೇಲೆ ನಿದ್ದೆ ಸರಿ ಬರುವುದಾಗಿದೆ ಹೆಂಗಿದೆ. ನಾವು ಈ ಮನೆ ಯಾರೋ ಯಾರೋ ಮನೆ ನಾವು ಏನಾದರೂ ಒಬ್ಬ ನಮ್ಮ ಯಾರೋ ಒಬ್ಬ ಹಿರಿಯ ಸತ್ತ ಅಂದರೆ ಈ ಮನೆ ಸ್ವಲ್ಪ ಖಾಲಿ ಮಾಡಿ ವಸ್ತುಗಳೆಲ್ಲ ಹೊರಗೆ ಹಾಕ್ರಿ, ಅವ್ರ ಆಸ್ತಿ ಏನಾದ್ರು ಹೊರಗೆ ಹಾಕಿದೀವ ನಾವು, ಮಕ್ಕಳಿಗೆ ಆಸ್ತಿ ಏನು ಬಂಗಾರ ಎಲ್ಲ ಆಯ್ತು ಅದು ಕೊಡಲಾಗ್ರಿ. ಆದರೆ ಅವನು ಅವನು ಹಾಕ್ಬೇಕಾದ್ರೆ ಅವನ ಆಸ್ತಿ ಯಾರು ಹೇಳ್ತಾರೆ ನಿಮಗೆ, ಯಾರೋ ದೊಡ್ಡ ಮನುಷ್ಯ ಮನೆ ಖಾಲಿ ಮಾಡಿರಿ ಅಂತ. ಆದರೆ ಆಸ್ಪತ್ರೆಗೆ ಗಂಗಾವತಿ ಆಸ್ಪತ್ರೆಗೆ ದಿವಸ 13 ದಿನ ಪೇಷಂಟ್ ಹೋಗ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ತಂತ್ರಜ್ಞಾನ ಇಲಾಖೆ, ಇದಕ್ಕೆ MNM ಸಂಯುಕ್ತ ಪದವಿಪೂರ್ವ ಕಾಲೇಜಿನ ಪ್ರೌಢ ಶಿಕ್ಷಣ ವಿಭಾಗದ ವತಿಯಿಂದ 27ನೇ ರಾಜ್ಯಮಟ್ಟದ ಮಕ್ಕಳ ವಿಜ್ಞಾನ ಸಮಾವೇಶ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗಂಗಾವತಿ ತಾಲೂಕಿನ ವಿಜ್ಞಾನ ಶಿಕ್ಷಕರಿಗೆ ತರಬೇತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಡಿಯಲ್ಲಿ ತಂತ್ರಜ್ಞಾನ ಇರ್ಬೋದು, ಆರೋಗ್ಯ ಇರ್ಬೋದು, ಕೃಷಿ ಇರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಾಗ್ತಕ್ಕಂಥ ವೈಜ್ಞಾನಿಕ ಆವಿಷ್ಕಾರಗಳಿಗೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಸಿದ್ಧಪಡಿಸಿ ಆ ಯೋಜನೆಗಳು ಮಕ್ಕಳು
ಮೊಟ್ಟ ಮೊದಲು ಜಿಲ್ಲಾ ಮಟ್ಟದಲ್ಲಿ ಆ ಯೋಜನೆಗಳನ್ನು ಪ್ರಸ್ತುತಪಡಿಸ್ತಾರೆ. ಅಲ್ಲಿ ಯಾಕೆ ತಾಲೂಕಿನಿಂದ ಹತ್ತತ್ತು ವಿದ್ಯಾರ್ಥಿಗಳು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ನಮ್ಮ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಈ ಸಮಾವೇಶ ಮಕ್ಕಳಿಗೆ ಅತ್ಯಂತ ಉತ್ತಮವಾದಂಥ ವೇದಿಕೆ. ಈ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳು, ಮಕ್ಕಳಲ್ಲಿರ್ತಕ್ಕಂಥ ಆವಿಷ್ಕಾರಗಳಿಗೆ ಪೂರಕವಾಗಿರ್ತಕ್ಕಂಥ ಪರಿಕಲ್ಪನೆಗಳಿರೋದು, ಆ ಪರಿಕಲ್ಪನೆಗಳನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ವಿಜ್ಞಾನ ಶಿಕ್ಷಕರು ಕೈಗೊಂಡಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಅತ್ಯಂತ ಕ್ರಿಯಾಶೀಲವಾಗಿ ಮಕ್ಕಳಿಗೆ ಈ ಕಾರ್ಯಕ್ರಮದಲ್ಲಿ ಯೋಜನೆಗಳನ್ನು ಹೇಗೆ ಸಿದ್ಧಪಡಿಸಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಯೋಜನೆಯನ್ನು ಯಾವ ರೀತಿ ದಾಖಲೀಕರಣ ಮಾಡಬೇಕು, ಜೊತೆಗೆ ದಾಖಲೀಕರಣ ಆಗಿರ್ತಕ್ಕಂಥ ಯೋಜನೆಯನ್ನು ಯಾವ ರೀತಿಯಾಗಿ ಮಂಡಿಸಬೇಕು ಅನ್ನೋ ಕಾರ್ಯಕ್ರಮದ ಕುರಿತು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಇಲ್ಲಿ ಗಂಗಾವತಿ ತಾಲೂಕಿನಲ್ಲಿ ನಮ್ಮ ಈ ಸಮಾವೇಶವನ್ನು ಸಂಯೋಜಕರಾಗಿರ್ತಕ್ಕಂಥ ಸಿದ್ದಿನ್ ಫುಲ್ಬಾಯ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಈ ತರಬೇತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಿಂದ ಇಂಥ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ DYSP ಸಾಹೇಬರಾಗಿರ್ತಕ್ಕಂಥ ಚಂದ್ರಶೇಖರ್ ಸಾಹೇಬರು, ಜೊತೆಗೆ BRC ಕೋರ್ಡಿನೇಟರ್ ಆಗಿರ್ತಕ್ಕಂಥ ಗೊಂಡ್ಪಾಡ್ರವರು, ಸಂಪನ್ಮೂಲ ವ್ಯಕ್ತಿಗಳು, ಜೊತೆಗೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ತಾಲೂಕಿನ ವಿಜ್ಞಾನ ಶಿಕ್ಷಕರು, ಜೊತೆಗೆ ಪ್ರಶಿಕ್ಷಣಾರ್ಥಿಗಳು, ನಮ್ಮ BED ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಕುಲಕರ್ಣಿಯವರು, ವಿದ್ಯಾರ್ಥಿನಿಯರು ಕೂಡ ಪಾಲ್ಗೊಂಡಿರುವುದರಿಂದ ಈ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದ ನಿರ್ದೇಶನಗಳಿಗೆ ಪೂರಕವಾಗಿ ಯೋಜನೆಗಳನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸತಕ್ಕಂಥ ಕೆಲಸವನ್ನು ಈ ತರಬೇತಿ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರಗೌಡ, TMAE BED ಕಾಲೇಜಿನ ಪ್ರಾಂಶುಪಾಲರಾದ KC ಕುಲಕರ್ಣಿ, ಮುಖ್ಯ ಗುರುಗಳಾದ ಕೃಷ್ಣಪ್ಪ, ಜಿಲ್ಲಾ ಸಂಯೋಜಕರಾದ ಸಿದ್ದಲಿಂಗೇಶ್ ಕೂಲಭಾವಿ ಮತ್ತು ರಾಜೇಶ್ವರ್ ರೆಡ್ಡಿ, ಮುರಳೀಧರ್, ಸಿಂಗ್ರಿ ಉಮೇಶ್ ಮಲ್ಲಾಪುರ, ಭೀಮನಗೌಡ ಪಾಟೀಲ್, ಕೃಷ್ಣ ಭಟ್, ರಮೇಶ್ ಕುಲಕರ್ಣಿ ಉಪಸ್ಥಿತರಿದ್ದರು. 64ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು.
ಇವತ್ತಿನ ದಿವಸ ನಮ್ಮ ಕುಕ್ಕುಡು ರೋಡ್ನಲ್ಲಿರುವಂಥ ಭುವನೇಶ್ವರ ಸರ್ಕಲ್ನಿಂದ ಇಲ್ಲಿವರೆಗೂ ಅಂಥವರೆಗೂ ಸಂಸ್ಕೃತವಾಗಿ ಬೆಳಗ್ಗೆ ಮುಖಾಂತರ ಅಧಿಕೃತರಿಂದ ಸ್ವಲ್ಪ ಚಿತ್ರದೊಂದಿಗೆ ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ನಗರದ ಹಮಾಲಾನ ಬಡಾವಣೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲಾ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹಚ್ಚುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. Thank you.
ಗಂಗಾವತಿಯ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಮಾನ್ಯ DYSP ಸಾಹೇಬರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರ ನೇತೃತ್ವ ಜೊತೆಗೆ ತಾಲೂಕು ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲರ ಸಂಯುಕ್ತ ಆಶ್ರಯದೊಳಗೆ ಸರ್ಕಾರಿ ಪ್ರೌಢಶಾಲೆ ಇಸ್ಲಾಂಪುರ ಈ ಶಾಲೆಯನ್ನು ಅಂದಚಂದ ಮಾಡಬೇಕು. ಅಂದಚಂದ ಮಾಡೋದ್ರ ಮೂಲಕ ಶೈಕ್ಷಣಿಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಅವರ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಎಷ್ಟೋ ಕಡೆ ನಾವು ಮಾತಾಡ್ತೀವಿ ಪೊಲೀಸ್ ಇಲಾಖೆ ಅಂದ ಕೂಡಲೇ ಪೊಲೀಸ್ ಇಲಾಖೆ ಕಡೆ ಹೋಗ್ಲಿಕ್ಕೆ ಸಾರ್ವಜನಿಕರು ಹೆದರ್ತಿರ್ತಕ್ಕಂಥ ಸಂದರ್ಭ ಇತ್ತು. ಆದರೆ ಈಗಿರ್ತಕ್ಕಂಥ CPI ಸಾಹೇಬರು DYSP ಸಾಹೇಬರು ಎಲ್ಲರ ಜನಸ್ನೇಹಿ ಆಡಳಿತ ಪೊಲೀಸ್ ಇಲಾಖೆ ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೋದು ಅನ್ನೋದನ್ನು ಮಾನ್ಯ ಚಂದ್ರಶೇಖರ್ ಸಾಹೇಬರ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡೋದ್ರ ಮೂಲಕ ಜನರಿಗೆ ಪರಿಚಯಿಸಿರ್ತಕ್ಕಂಥದ್ದು ಭಾಳ ಅಭಿನಂದನೀಯವಾಗಿರ್ತಕ್ಕಂಥ ಕೆಲಸ. ಯಾಕಂದರೆ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಕಾರ್ಮಿಕರ ಮಕ್ಕಳು ಜೊತೆಗೆ ಕೌಟುಂಬಿಕವಾಗಿ ಶೈಕ್ಷಣಿಕವಾಗಿರ್ತಕ್ಕಂಥ ಹಿನ್ನೆಲೆ ಅಷ್ಟೇನೂ ತೃಪ್ತಿಕರವಾಗದೇ ಇರತಕ್ಕಂಥ ಕುಟುಂಬಗಳು ಆ ಹಿನ್ನೆಲೆಯಲ್ಲಿ ಅಕ್ಷರಚಂದವನ್ನು ಈಗ ಶಾಲೆಯಲ್ಲಿ ಮಾಡೋದ್ರ ಮೂಲಕ ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು. ತನ್ಮೂಲಕ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕಲ್ಪನೆಗಳು ವೈಜ್ಞಾನಿಕ ವಿಷಯಗಳ ಬಗ್ಗೆ ಚಿತ್ರಗಳು ರಾಷ್ಟ್ರ ನಾಯಕರು ಹಾಗೂ ಅನೇಕ ಶಿಕ್ಷಣ ತಜ್ಞರು ಹೇಳಿರ್ತಕ್ಕಂಥ ಉಕ್ತಿಗಳು ಜೊತೆಗೆ ಅವರ ಪಠ್ಯಕ್ರಮದಲ್ಲಿರ್ತಕ್ಕಂಥ ಚಿತ್ರಗಳು ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ಕಲೆಯ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಇದು ಭಾಳಷ್ಟು ಮಾದರಿಯವಾಗಿರ್ತಕ್ಕಂಥ ಕೆಲಸ ಇದು ಪೊಲೀಸ್ ಇಲಾಖೆಯಿಂದ ಆಗ್ತಿರ್ತಕ್ಕಂಥದ್ದು. ಆದ್ದರಿಂದ ಮತ್ತೊಮ್ಮೆ ಮಾನ್ಯ ಚಂದ್ರಶೇಖರ್ ಸಾಹೇಬರಿಗೆ ಉದಯ ರವಿ ಸರ್ಗೆ ಇಲ್ಲಿ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸ್ನೇಹಿತರಿಗೂ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಖಾಸಗಿ ಶಾಲೆಯಲ್ಲಿ ಎಲ್ಲ ಅಂದಚಂದಗಳು ನೋಡ್ತಾ ಇದ್ದೀವಿ, ಆದರೆ ಸರ್ಕಾರಿ ಶಾಲೆಯಲ್ಲಿ ಅಂದಚಂದ ಕಾಣ್ತಾ ಇಲ್ಲ. ಈ ದಿಸೆಯಲ್ಲಿ ಪೊಲೀಸ್ ಇಲಾಖೆ ಗಂಗಾವತಿ ತಾಲೂಕಿನ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿಬಿಟ್ಟು ಸರ್ಕಾರಿ ಶಾಲೆಗಳಲ್ಲೂ ಯಾಕೆ ನಾವು ಅಂದಚಂದವನ್ನು ಹೆಚ್ಚಿಸಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ವೈಯಕ್ತಿಕ ಗಮನ ಹರಿಸಿ ಈ ಶಾಲೆಗೆ ಬಣ್ಣ ಬೆಳೆಯೋದ್ರ ಮೂಲಕ ಮತ್ತು ವಿವಿಧ ಕವಿಗಳ ಚಿತ್ರ ಮತ್ತು ವೈಜ್ಞಾನಿಕ ವಿಷಯಗಳನ್ನು ಗೋಡೆ ಬರಹ ಬರೆಯೋದ್ರ ಮೂಲಕ ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತಮಗೊಳಿಸಲಿಕ್ಕೆ ಅವರು ಸಹಕಾರ ನೀಡಿದ್ದಾರೆ. ಶುಭಾಶಯಗಳು. ನಮ್ಮ ಹೆಸರು ಬಸವರಾಜ್ ಬಾದಾಮಿ ಅಂತೇಳಿ ಚಿತ್ರಕಲಾವಿದರು. ನಾವು ಸಾಕಷ್ಟು ಬಳ್ಳಾರಿ ತಾಲೂಕು ಆಮೇಲೆ ಹೊಸಪೇಟೆ ಸಿರುಗುಪ್ಪ ಆ ಕಡೆಲ್ಲ ಕೆಲಸ ಮಾಡಿದ್ದೀವಿ. ಈ ಒಂದು ಚಿತ್ರಕಲೆಯನ್ನು ಸಾಕಷ್ಟು ಪದವೀಧರ ಆಮೇಲೆ ಕುಷ್ಟಿಗೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಡಿದ್ದೀವಿ. ಹೀಗೆ ನಮ್ಮನ್ನು ಈ ನಮ್ಮ ಕಲಾಕಾರನ ಗುರುತಿಸಿ ನಮ್ಮ ಶಾಲೆಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದಂತಹ ನಮ್ಮ ಮಾನ್ಯ ಶ್ರೀ ಚಂದ್ರಶೇಖರ್ ಸರ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಅಂದಚಂದವನ್ನು ಚಿತ್ರಕಲೆಯ ಪೇಂಟನ್ನು ಮಾಡಿಸಿಕೊಡೋದ್ರ ಮುಖಾಂತರ ನಮ್ಮ ಶಾಲೆಯ ಅಂದಚಂದವನ್ನು ಹೆಚ್ಚಿಸ್ತಾ ಇದ್ದಾರೆ. ಇದು ಅತ್ಯಂತ ಮಕ್ಕಳಿಗೆ ಕಲಿಕೆಗೆ ಸಹಕಾರಿಯಾಗಿದೆ. ಅರಿವಿಲ್ಲದೆ ಚಿತ್ರ ಮಕ್ಕಳನ್ನು ಸೆಳೀತದಂತ ಒಂದು ರಾಷ್ಟ್ರಕವಿ ಅವ್ರನ್ನ ನಾನು ನೋಡಿದ್ದೀನಿ, ರಾಷ್ಟ್ರಕವಿ ಕುವೆಂಪು ಅವ್ರನ್ನ ನೋಡಿದ್ದೀನಿ. ನನಗೆ ಯಾರು ರಾಷ್ಟ್ರಕವಿ ಬಗ್ಗೆ ಕೇಳಿದ್ರೆ ಅವ್ರ ಮುಖ ಚಿತ್ರ ನನ್ನ ಕಣ್ಮುಂದು ಬರ್ತದೆ. ಅವ್ರು ಬದುಕಿದ್ದಾಗ ನೋಡಿದ್ದೀವಿ, ಅವ್ರು ನೋಡಿದಾಗ ಅವ್ರು ಯಾರು ಕಾಣ್ದು ಹೇಳಿದ ತಕ್ಷಣ ಅವ್ರು ಮುಂದೆ ಬರ್ತದೆ ಚಿತ್ರ. ವ್ಯಕ್ತಿ ಮತ್ತು ಚಿತ್ರ ಬೇಗ ಮಕ್ಕಳನ್ನು ಸೆಳೀತದೆ. ಆ ದಿಸೆಯಲ್ಲಿ ನಮ್ಮ ಕುಷ್ಟಗಿ CEP ಅವರು ಮತ್ತು ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಸೇರಿ ಈಗಾಗಲೇ ಎರಡು ಶಾಲೆಯಲ್ಲಿ ಮಾಡಿಸಿದ್ವಿ. ನಮ್ಮ ಉದಯ ರವಿ ಅವರೆಲ್ಲ ಸೇರಿಸಿ ಇಲ್ಲೊಂದು ಶಾಲೆಯನ್ನು ಮಾಡಬೇಕಂತ ನಾವೆಲ್ಲ ವಿಚಾರ ಮಾಡಿ ಅದು ಯಾವುದೋ ನಗರದ ಮಧ್ಯಭಾಗದ ಖಾಸಗಿ ಶಾಲೆ ಆರಿಸ್ಕೊಳೋದ್ರ ಬದಲಾಗಿ ಸರ್ಕಾರಿ ಶಾಲೆ ಆರಿಸ್ಕೊಂಡು ಕನಿಷ್ಠ ಸೌಲಭ್ಯಗಳು ಇರ್ತಕ್ಕಂಥ ಒಂದು ಸ್ವಲ್ಪ ಈ ಸ್ಲಮ್ ಥರ ಇರ್ತಕ್ಕಂಥ ಈ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಎಲ್ಲ ಪುಲ್ಬಾಮಿ ಅವರು ಹೆಡ್ ಮಾಸ್ಟ್ರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇದಕ್ಕೆ ಪ್ರೇರಣೆ ನಮ್ಮ BO ಸೋಮಶೇಖರ್ ಗೌಡರು ಇದ್ರು ಅಂದರೆ ನಾವೆಲ್ಲ ಹೋಗ್ತೀವಿ ಪ್ರತಿ ಶುಕ್ರವಾರ ಪ್ರತಿ ಗುರುವಾರ ನಾವು ಶ್ರಮದಾನ ಮಾಡಿ ಬಣ್ಣ ಹಚ್ಚಿ ಆಮೇಲೆ ಸಂಜೆ ಎಲ್ಲ ಮತ್ತೆ ನಾವು ಚಾರಣ ಬೇರೆ ಮಾಡೋರಿದ್ದೀವಿ. ಅದಕ್ಕೆ ಅವರ ಪ್ರೇರಣೆ ನಮ್ಮೆಲ್ಲರಿಗೂ ಇದೆ. ಇದೊಂದು ಪ್ರಯೋಗಿಕಾತ್ಮಕವಾಗಿ ಪೊಲೀಸರು ಸಹಿತ ನಾವು ಜನರ ಕಡೆಗೆ ಹೋಗ್ಬೋದು, ಎಲ್ಲಿ ಸೌಲಭ್ಯ ವಂಚಿತರಾಗಿದ್ದರೂ ಅವ್ರಿಗೆ ಸೌಲಭ್ಯ ನೀಡೋಕ್ಕೆ ನಮ್ಮ ಕೈಲಾದ ತನುಂಬನ ಧನ ಸಹಾಯವನ್ನು ನೀಡ್ಬೋದು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ಅಧಿಕಾರಿಗಳ ಸಹಾಯದಿಂದ ನಮ್ಮ ಇವರು ಬಂದಿದ್ದಾರೆ. ಎಲ್ಲರೂ ನಾವು ಆಗಾಗ್ಗೆ ಭೇಟಿ ಕೊಡ್ತಿರ್ತೀವಿ. ಭೇಟಿ ಕೊಟ್ಟು ನಮ್ಮ ಬಸವರಾಜ್ ಬಾದಾಮಿ ಚಿತ್ರಕಲಾ ಶಿಕ್ಷಕರವರು ಅವರು ನೇತೃತ್ವದಲ್ಲಿ ಆಗ್ತಾಯಿದೆ. ಸ್ವಲ್ಪ ಆದಷ್ಟು ಬೇಗ ಅದನ್ನು ಮಾಡಿಕೊಡಿ ಅಂತ ಅವರಿಗೆ ಹೇಳಿ, ಇದು ಸರ್ಕಾರಿ ಶಾಲೆ, ಜಾಸ್ತಿ ನೀವು ಲಾಭಾಂಶದ ನಿರೀಕ್ಷೆ ಇಟ್ಕೋಬೇಡ್ರಿ ಅಂತಲೂ ಸಹಿತ ಅವ್ರಿಗೆ ಹೇಳಿದ್ವಿ. ಇದು ನಿಮ್ಮ ಸೇವೆ ಅಂತ ಪರಿಗಣಿಸ್ರಿ ಅಂತ, ನಾವು ಇದನ್ನು ಸೇವೆ ಅಂತ ನಮ್ಮ ಪೊಲೀಸ್ ಇಲಾಖೆ ಕೆಲಸದ
ಹೊರತಾಗಿ ಇದು ಸೇವೆ ಅಂತ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳು ಅಂಧ ಚಂದಗಳು ಆಗ್ತಾಯಿದ್ದಾವೆ ಈಗೆಲ್ಲ. ಇದು ಒಂದು ಮಾದರಿ ಶಾಲೆ ಆಗಬೇಕು ನಮ್ಮ ಸೋಮಶೇಖರ ಗೌಡರ ನೇತೃತ್ವದಲ್ಲಿ ಅಂತ ನಾವು ವಿಚಾರ ಪಟ್ಟಿದ್ವಿ. ಅವರು ಆ ದಿಸೆಯಲ್ಲಿ ಯಾವಾಗಲೂ 24/7 ಎಚ್ಚರ ಆಗಿರ್ತಾರೆ. ಅದರಲ್ಲಿ ಒಂದು ಒಳ್ಳೆಯ ತಂಡ ಇದೆ, ನಮ್ಮ ಅಧಿಕಾರಿಗಳ ತಂಡ. ಅದು ನಿಮ್ಮ ಸೌಭಾಗ್ಯ, ಎಲ್ಲ ಗಂಗಾವತಿ ತಾಲೂಕಿನ ಎಲ್ಲರ ಸೌಭಾಗ್ಯ ಅಂದ್ಕೋತೀನಿ. ಎಲ್ಲರೂ ಜನರ ಕಡೆಗೆ ಮುಖ ಮಾಡಿದ್ದಾರೆ. ಇದು ಒಂದು ಬೇಗ ನೀವು ಒಂದು ತಿಂಗಳೊಳಗೆ ಮಾಡ್ತೀನಿ ಅಂದರೆ ಒಂದು ತಿಂಗಳಾದಮೇಲೆ ಎಲ್ಲರಿಗೂ ಬೇರೆ, ನಿನ್ನೆ ನಾವು ಹೇಳಿದ್ವಿ ಬಿ ಎಡ್ ಕಾಲೇಜವ್ರಿಗೆ, ನೀವು ಒಂದು ತಿಂಗಳಾದಮೇಲೆ ನೀವೆಲ್ಲರೂ ಬಂದು ಅವ್ರು ವಿಸಿಟ್ ಮಾಡ್ತೀನಿ ಅಂತಂದರೆ, ಒಂದು ತಿಂಗಳಾದಮೇಲೆ ಇಲ್ಲೆಲ್ಲ ವಿಸಿಟ್ ಮಾಡಿ ಅವ್ರು, ಯಾಕಂದ್ರೆ ಬಿ ಎಡ್ನವ್ರಿಗೆ ಶಿಕ್ಷಕರಾಗೋದ್ರ ಮುಂದೆ ಅವ್ರಿಗೂ ಇದು ಪ್ರೇರಣೆಯಾಗಿ ಮುಂದೆ ಅವರು ಮುಂದೆ ಎಲ್ಲಿ ಶಿಕ್ಷಕರಾಗ್ತಾರೋ ಪುಲ್ಬಾಮಿ ಅವ್ರ ಥರ ಅವರು ಸಹಿತ ಎಲ್ಲರೂ ಪ್ರೇರಣೆಯಾಗಿ ಈ ಥರ ಎಲ್ಲ ಶಾಲೆಗಳಿಗೂ ಮಾಡಲಿ. ಸರ್ಕಾರಿ ಶಾಲೆಗಳು ನಮ್ಮ ಶಾಲೆಗಳು ಆಗಬೇಕು. ನಾವೆಲ್ಲರೂ ಸರ್ಕಾರಿ ಶಾಲೆ ಓದಿದ್ದೀವಿ, ಎಲ್ಲರೂ ಸರ್ಕಾರಿ ಶಾಲೆ ಕಡೆಗೆ ಬರಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಮುಂದಿನ ದಿನಮಾನದಲ್ಲಿ ಮುಂದೊಂದು 10 ವರ್ಷಕ್ಕಾರಾಗಲಿ ಸರ್ಕಾರಿ ಶಾಲೆ ಕಡೆಗೆ ಎಲ್ಲ ಮಕ್ಕಳು ಬರಬೇಕು ಅಂತ ಒಂದು ಸದ್ಯದ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ವಿಚಾರ ನಮ್ಮ ಇಚ್ಛೆ ಇಟ್ಕೊಂಡು ನಾವೇನೋ ಒಂದು ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ 144ನೆಯ ಜನ್ಮದಿನಾಚರಣೆ ಅಂಗವಾಗಿ ನಗರದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ರಾಷ್ಟ್ರೀಯ ಏಕತಾ ದಿನಾಚರಣೆ ಜಾಥಾ ಮೆರವಣಿಗೆ ನಡೆಸಲಾಯಿತು. ಸರ್ಕಲ್ ಬರ್ರಿ ಸರ್, ನೇರವಾಗಿ ಬಂದು ಬರ್ರಿ, ಅಲ್ಲೇ ಮಾತಾಡ್ತೀನಿ. ಈಗ ಬಂದು ಅಲ್ಲ ಅವರು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸುತ್ತೇನೆ ಎಂದು ನಾನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಬರುವ ಕಾಲಕ್ಕೆ 550 ಸಂಸ್ಥಾನಗಳಿದ್ದು ಎಷ್ಟು ಹೇಳಿ
550 ಸಂಸ್ಥಾನಗಳಿದೆ, ಈಗ ಒಂದು ದೇಶ ಆಗಿದೆ. ನೀವು ಯಾರು ಅಂತ ಕೇಳಿದ್ರೆ, ನಾನು ಭಾರತೀಯ ಅಂತ ಹೇಳ್ತೇನೆ. ಆದರೆ ಹಿಂದೆಲ್ಲ ಇತ್ತು, ನಾನು ಹೈದರಾಬಾದ್ ಸಂಸ್ಥಾನದವನು, ಮುಂಬೈ ಸಂಸ್ಥಾನದವನು, ಕೊಡಗಿನ ಸಂಸ್ಥಾನ, ಮತ್ತು ಆ ಕಡೆ ಕರಣ್ ಸಿಂಧು, ಜಮ್ಮು ಕಾಶ್ಮೀರ, ಬೇರೆ ಬೇರೆ ಕೊಡಗು ಒಂದು ಪ್ರಾಂತ್ಯ ಆಗಿತ್ತು. ಅಂಥವು 550 ಪ್ರಾಂತ್ಯಗಳಿದ್ದವು. 550 ಪ್ರಾಂತ್ಯಗಳನ್ನೆಲ್ಲ ಒಂದುಗೂಡಿಸಿ ದೇಶ ಅಂತ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಮಹಾತ್ಮರು ಯಾರು ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಅವ್ರ ಹೆಸರು ಹೇಳಿದ್ರೆ ನಮಗೆಲ್ಲ ಮೈ ರೋಮಾಂಚನ ಆಗಬೇಕು. ಯಾಕಂದರೆ ಈ ದೇಶ ಅಂತ ಒಂದು ಪರಿಕಲ್ಪನೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಯೂನಿಫಾರ್ಮ್ ಬಂದಿದೆ, ನಮಗೆಲ್ಲ ಮಾತಾಡೋ ಶಕ್ತಿ ಬಂದಿದೆ, ನಮಗೆ ಒಂದು ಸ್ವಾತಂತ್ರ್ಯ ಅನ್ನೋದು ಒಂದು ಏನು ನಮಗೆ ಸ್ವಾತಂತ್ರ್ಯ ಅನ್ನೋದು ಪರಿಕಲ್ಪನೆಯ ಅರ್ಥವನ್ನು ನಿಜವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದರೆ ನಮ್ಮ ದೇಶ ಹರಿದು ಅಂತ ಹೋಗೋಗ್ಬಿಡ್ತಿತ್ತು. ಈ ಕಡೆ ಆ ಕಡೆ ಒಂದು ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಉತ್ತರ ಪಾಕಿಸ್ತಾನ, ದಕ್ಷಿಣ ಪಾಕಿಸ್ತಾನ, ಹಿಂಗೆ ಬೇರೆ 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 ಏನೋ ಆಗ್ಬಿಡ್ತಿತ್ತು. ಇವತ್ತು ಭಾರತ ಇಂಡಿಯಾ ಅಂತ ಒಂದು ದೇಶ ಆಗಿದೆ. ನಾವೆಲ್ಲರೂ ಈ ದೇಶದ ಪ್ರಜೆಗಳಾಗಿರೋದಕ್ಕೆ ಬಹಳ ಹೆಮ್ಮೆ ಮತ್ತು ಅತ್ಯಂತ ಗರ್ವ ಪಡಬೇಕಾದಂಥ ವಿಚಾರ ಇದೆ. ಇವತ್ತು ಈ ದಿವಸದಲ್ಲಿ ನಾವು ಈ ಕಲ್ಯಾಣ ಕರ್ನಾಟಕ, ಮೊದಲು ಹೈದರಾಬಾದ್ ಕರ್ನಾಟಕ ಅಂತಿದ್ರು, ಈ ಕಲ್ಯಾಣ ಕರ್ನಾಟಕ ಅಂತ ಇದ್ದಾರೆ. ಅದು ನಾವು ಇಲ್ಲಿರೋ ಜನರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಒಂದು ನಮಸ್ಕಾರ, ಒಂದು ಸೆಲ್ಯೂಟ್ ಅಲ್ಲ, ಎರಡು ನಮಸ್ಕಾರ, ಎರಡು ಸೆಲ್ಯೂಟ್ ಹೊಡಿಬೇಕು. ಯಾಕೆ ಗೊತ್ತಿದೆ ನಿಮಗೆ? ಒಂದು, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಎರಡನೇದು, ನವೆಂಬರ್ 17 ಈ ಹೈದರಾಬಾದ್ ನಿಜಾಮ್ ಅವರಿಂದ ಮುಕ್ತಗೊಳಿಸಿ, ಸರಿ, ಸೆಪ್ಟೆಂಬರ್ 17 ಈ ಹೈದರಾಬಾದ್ ನಿಜಾಮರ ಆಡಳಿತದಿಂದ, ನಿಜಾಮ್ ಶಾಹಿಯಿಂದ ಮುಕ್ತಗೊಳಿಸಿ ಇದಕ್ಕೆ ಸ್ವಾತಂತ್ರ್ಯ ಗಳಿಸ್ಕೊಟ್ರು. ಅದಕ್ಕೋಸ್ಕರ ನಾವೆಲ್ಲರೂ ಎರಡು ಸೆಲ್ಯೂಟ್ ಮಾಡೋಣ ಅವರಿಗಾಗಿ. ಎರಡು ಸೆಲ್ಯೂಟ್, ಒಂದು ಸ್ವಾತಂತ್ರ್ಯ ಗಳಿಸೋದಕ್ಕೋಸ್ಕರ, ಇನ್ನೊಂದು ಈ ಹೈದರಾಬಾದ್ ಕರ್ನಾಟಕವನ್ನು, ಕಲ್ಯಾಣ ಕರ್ನಾಟಕ, ಇಂದಿನ ಕಲ್ಯಾಣ ಕರ್ನಾಟಕವನ್ನು ಮುಕ್ತಗೊಳಿಸೋದಕ್ಕೋಸ್ಕರ ಅವರಿಗೆ ಎರಡು ದೊಡ್ಡ ಸೆಲ್ಯೂಟ್ಗಳನ್ನು ಹೊಡೆಯೋಣ. ಇವತ್ತೆಲ್ಲರೂ ಇವತ್ತು ಸೇರ್ಕೊಂಡಿದ್ದೀರಿ ಏಕತೆಗಾಗಿ, ಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೇನೆ. ಜೊತೆಗೆ ಇವತ್ತಿನ ಪ್ರತಿಜ್ಞಾವಧಿ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ನಮ್ಮ ಎಲ್ಲರ ಜನಮೆಚ್ಚಿನ ಅಧಿಕಾರಿಗಳು, ಡಿವೈಎಸ್ಎಫ್ ಸಾಹೇಬರು ನಮ್ಮ ಜೊತೆಗೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ನಾನು ವಂದಿಸ್ತೀನಿ. ಈ ಸಭೆ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.